ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇಮ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಗರ್ಭಧಾರಣೆಯ ಸಮಯದಲ್ಲಿ ರಾಗಿ ಸೇವನೆಯಿಂದ ಯಾವ್ಯಾವ ರೀತಿಯಾದ ಅದ್ಭುತ ಉಪಯೋಗಗಳನ್ನ ನೀವು ಪಡ್ಕೋಬೋದು, ಸೊ ರಾಗಿ ಸೇವನೆ ಯಾಕೆ ಗರ್ಭಧಾರಣೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ರಾಗಿ ಅನ್ನೋದು ಒಂದು ದವಸ ಧಾನ್ಯ ಆಗಿದ್ದು ಇದನ್ನ ಬಹಳಷ್ಟು ಏಷ್ಯಾ ಮತ್ತು ಆಫ್ರಿಕಾ ಕಂಟ್ರಿಗಳಲ್ಲಿ ಬೆಳೀತಾರೆ. ಸೊ ಇದರಲ್ಲಿ ಬಹಳಷ್ಟು ಆರೋಗ್ಯಕರ ಉಪಯೋಗಗಳಿರೋದ್ರಿಂದ ಇದನ್ನು ಪ್ರತಿಯೊಬ್ಬರೂ ಪ್ರತಿನಿತ್ಯ ಅವರ ಜೀವನದಲ್ಲಿ ಬಳಸ್ತಾ ಬರ್ತಾರೆ. ಆದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಬಳಸೋದ್ರಿಂದ ನಾನಿಲ್ಲಿ ತಿಳಿಸಿರೋಂಥ ಪ್ರಯೋಜನಗಳನ್ನ ಪಡ್ಕೋಬೋದು. ಮೊದಲನೇದಾಗಿ ಬಂದು ಇದರಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಇರುತ್ತೆ. ಸೊ ಕ್ಯಾಲ್ಸಿಯಂ ಪ್ರಮಾಣ ಗರ್ಭಧಾರಣೆಯ ಸಮಯದಲ್ಲಿ ಬಹಳ ಮುಖ್ಯ ಆಗುತ್ತೆ. ಯಾಕಂತಂದರೆ ಮಗುವಿನ ಹಲ್ಲುಗಳು ಮತ್ತು ಮೂಳೆಗಳ ಡೆವಲಪ್ಮೆಂಟಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ಸೊ ನೀವು ಪ್ರತಿನಿತ್ಯ ರಾಗಿ ಸೇವನೆ ಮಾಡೋದ್ರಿಂದ ಮಗುವಿನ ಹಲ್ಲುಗಳು ಮೂಳೆಗಳು ಮತ್ತು ಉಗುರುಗಳ ಬೆಳವಣಿಗೆಗೆ ಸಹಾಯ ಆಗುತ್ತೆ. ಅದೇ ರೀತಿ ತಾಯಿಯ ಮೂಳೆಗಳು ಕೂಡ ಗಟ್ಟಿಯಾಗಿರಲಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್ ಬಂದು ಇದರಲ್ಲಿ ನ್ಯಾಚುರಲ್ ಆಗಿರೋಂಥ ಫ್ಯಾಟ್ ಕಂಟೆಂಟ್ ಇರುತ್ತೆ. ಸೊ ಪ್ರತಿಯೊಬ್ಬರಿಗೂ ಗರ್ಭಧಾರಣೆಯ ಸಮಯದಲ್ಲಿ ಫ್ಯಾಟ್ ಕಂಟೆಂಟ್, ಎಕ್ಸೆಸಿವ್ ಫ್ಯಾಟ್ ಕಂಟೆಂಟ್ನ ಸೇವನೆ ಮಾಡೋದ್ರಿಂದ ಡಯಾಬಿಟಿಸ್, ಹೈಪರ್ ಟೆನ್ಷನ್ ಮತ್ತು ಹಾರ್ಟ್, ಹೃದಯ ಸಂಬಂಧಿ ಕಾಯಿಲೆಗಳು, ಹಾರ್ಟ್ ಡಿಸೀಸ್ ಬರೋಂಥ ಸಂಭವಗಳು ಜಾಸ್ತಿ ಇರುತ್ತೆ. ಆದ್ದರಿಂದ ನೀವು ಫ್ಯಾಟ್ ಕಂಟೆಂಟ್ನ ಅವಾಯ್ಡ್ ಮಾಡಬೇಕು. ಇಂಥ ಟೈಮಲ್ಲಿ ನೀವು ರಾಗಿ ಸೇವನೆ ಮಾಡೋದ್ರಿಂದ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಪಡಿಬೋದು. ಥರ್ಡ್ ಒನ್ ಬಂದು ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಗರ್ಭಧಾರಣೆಯ ಸಮಯದಲ್ಲಿ ಸಾಮಾನ್ಯವಾಗಿ ಕಾಡಂಥ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆ ಸಮಸ್ಯೆ ಏನಿರುತ್ತೆ ಇದರಿಂದ ನೀವು ಮುಕ್ತಿ ಪಡಿಬೋದು. ನೆಕ್ಸ್ಟ್ ಪಾಯಿಂಟ್ ಬಂದು ನಿಮಗೇನಾದ್ರು ಇನ್ಸೋಮ್ನಿಯಾ ಸಮಸ್ಯೆ ಇದೆ ಅಂತ ಅಂದರೆ ನೈಟ್ ಟೈಮ್ ನಿಮಗೆ ಮಲ್ಕೊಳ್ಳಿಕ್ಕೆ ಆಗ್ತಿಲ್ಲ, ತುಂಬ ಕಷ್ಟ ಆಗ್ತಿದೆ ಅಂತ ಅಂದರೆ ನೀವು ಪ್ರತಿನಿತ್ಯ ರಾಗಿ ಸೇವನೆ ಮಾಡೋದ್ರಿಂದ ಈ ಸಮಸ್ಯೆಯಿಂದ ಮುಕ್ತಿ ಪಡಿಬೋದು. ಯಾವ ರೀತಿ ಅಂತ ಅಂದರೆ ರಾಗಿಯಲ್ಲಿರೋಂಥ ಅಮೈನೋ ಆ್ಯಸಿಡ್ ನಿಮಗೆ ನಿದ್ರೆ ಬರಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಸೊ ಯಾರಿಗಾದರೂ ನೈಟ್ ಟೈಮ್ ನಿದ್ರೆ ಬರ್ತಿಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಅನ್ನೋರು ಇದನ್ನು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಪಾಯಿಂಟ್ ಬಂದು ಇದು ಗ್ಲೂಟೆನ್ ಫ್ರೀ ಇರುತ್ತೆ. ಸೊ ಯಾರಿಗಾದರೂ ಅಲರ್ಜಿ ಸಮಸ್ಯೆ ಅಥವಾ ಇರಿಟೇಷನ್, ಫುಡ್ ಅಲರ್ಜಿ ಅಥವಾ ಏನಾದರೂ ಇರಿಟೇಷನ್ ಸಮಸ್ಯೆ ಇರೋರು ನೀವು ಇದನ್ನು ರಾಗಿನ ಬಳಸ್ಬೋದು. ಯಾಕಂತಂದರೆ ಇದು ಗ್ಲೂಟೆನ್ ಫ್ರೀ ಇರುತ್ತೆ, ಯಾವುದೇ ರೀತಿಯಾದ ಅಲರ್ಜಿ ಉಂಟಾಗಲ್ಲ. ನೆಕ್ಸ್ಟ್ ಬಂದು ಹಾಲನ್ನ ಉತ್ಪತ್ತಿ ಮಾಡಲಿಕ್ಕೆ ಇದು ಅಂತಂದರೆ ಎದೆ ಹಾಲನ್ನ ಉತ್ಪತ್ತಿ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಗರ್ಭಧಾರಣೆಯ ಸಮಯದಲ್ಲಿ ನೀವು ಎಷ್ಟು ರಾಗಿ ಸೇವನೆ ಮಾಡ್ತೀರಾ ಇದು ನಿಮಗೆ ಡೆಲಿವರಿ ನಂತರ ಮಗುವಿಗೆ ಎದೆ ಹಾಲನ್ನ ಕುಡಿಸ್ಬೇಕು ಅಂತ ನಿಮಗೆ ಬಯಕೆ ಇದ್ದರೆ ಖಂಡಿತ ನಿಮಗೆ ಇದು ಸಹಾಯ ಮಾಡುತ್ತೆ. ಆದ್ದರಿಂದ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ರಾಗಿ ಸೇವನೆ ಮಾಡಿ. ಸೊ ಯಾಕಂತಂದರೆ ಇದರಲ್ಲಿ ಕ್ಯಾಲ್ಸಿಯಂ, ಅಮೈನೋ ಆಸಿಡ್ ಮತ್ತು ಐರನ್ ಅತಿ ಹೆಚ್ಚು ಪ್ರಮಾಣದಲ್ಲಿರೋದ್ರಿಂದ ಇದು ಹಾಲನ್ನ ಅತಿ ಹೆಚ್ಚಾಗಿ ಉತ್ಪಾದನೆ ಮಾಡುತ್ತೆ. ನೆಕ್ಸ್ಟ್ ಬಂದು ಇದು ಕೊಲೆಸ್ಟ್ರಾಲ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಆಯಿತು ಅಂತ ಅಂದರೆ ನಿಮಗೆ ನಾರ್ಮಲ್ ಡೆಲಿವರಿ ಆಗೋಂಥ ಚಾನ್ಸಸ್ ತುಂಬಾ ಕಮ್ಮಿ ಮತ್ತು ಬಿ ಪಿ ಸಮಸ್ಯೆ ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆದ್ದರಿಂದ ರಾಗಿ ಸೇವನೆ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಲೆವೆಲ್ ಏನಿರುತ್ತೆ ಇದನ್ನ ಇದು ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಇದರಲ್ಲಿ ವೇರಿಯಸ್ ವಿಟಮಿನ್ಸ್ ಮತ್ತು ಮಿನರಲ್ಸ್ ಇರೋದ್ರಿಂದ ನಿಮ್ಮ ಬಾಡಿಗೆ ಏನು ಸ್ಟ್ರೆಂತ್ ಬೇಕು ಪ್ರೆಗ್ನೆನ್ಸಿ ಟೈಮಲ್ಲಿ ಅದನ್ನು ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಇದರಲ್ಲಿ ಪ್ರೋಟೀನ್ ಅತಿ ಹೆಚ್ಚು ಇರೋದ್ರಿಂದ ಸೊ ವೆಜಿಟೇರಿಯನ್ಸಿಗೆ ಏನು ಪ್ರೋಟೀನ್ ಅವಶ್ಯಕತೆ ಇರುತ್ತೆ ಅದನ್ನು ರಾಗಿ ಸೇವನೆಯಿಂದ ನೀವು ಪಡೆದುಕೊಳ್ಬೋದು. ಸೊ ಆದ್ದರಿಂದ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಸಾಧ್ಯ ಅಷ್ಟು ರಾಗಿನ ಸೇವನೆ ಮಾಡಲಿಕ್ಕೆ ಟ್ರೈ ಮಾಡಿ. ಮತ್ತು ಇದರಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಐರನ್ ಅಂಶ ಇರೋದ್ರಿಂದ ನೀವು ಓಲ್ಡ್ ಡೇ ಆ್ಯಕ್ಟಿವ್ ಆಗಿರಲಿಕ್ಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ರಾಗಿ ತುಂಬಾ ಸಹಾಯ ಮಾಡುತ್ತೆ. ಮತ್ತು ನಿಮ್ಮ ಬಾಡಿನ ನರಿಷ್ ಮಾಡಲಿಕ್ಕೆ ಕೂಡ ರಾಗಿ ತುಂಬ ಸಹಾಯ ಮಾಡುತ್ತೆ. ಸೊ ಇದಿಷ್ಟು ಬೆನಿಫಿಟ್ಸ್ ಇದೆ ನೀವು ಗರ್ಭಧಾರಣೆಯ ಸಮಯದಲ್ಲಿ ರಾಗಿ ಸೇವನೆ ಮಾಡೋದರಿಂದ. ಆದ್ದರಿಂದ ಎಷ್ಟು ಸಾಧ್ಯನೋ ಮ್ಯಾಕ್ಸಿಮಮ್ ಅಷ್ಟು ರಾಗಿ ಸೇವನೆ ಮಾಡಿ. ಅದು ಯಾವುದೇ ರೀತಿಯಲ್ಲಿರ್ಬೋದು, ರಾಗಿ ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ರಾಗಿ ಮುದ್ದೆ ಇರ್ಬೋದು, ರಾಗಿ ಗಂಜಿ ಇರ್ಬೋದು, ಈ ರೀತಿ ಯಾವುದೇ ವೇಸಲ್ಲಿ ನೀವು ರಾಗಿನ ಕನ್ಸ್ಯೂಮ್ ಮಾಡ್ಬೋದು. ಬಟ್ ಎಷ್ಟು ಸಾಧ್ಯ ಅಷ್ಟು ಕನ್ಸ್ಯೂಮ್ ಮಾಡಿ.
ಸೊ ಇವತ್ತಿನ ವಿಡಿಯೋ ಇಷ್ಟೇನೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆಗಿದೆ, ವಿಡಿಯೋಗೊಂದು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.